घुंघरू पहन लेने से औरत तवायफ नहीं बनती है, दिन के और रात के सारे हुनर सीखने पड़ते। हीरा मंडी ನೆಟ್ಫ್ಲಿಕ್ಸ್ನಲ್ಲಿ ಇತ್ತೀಚೆಗಷ್ಟೇ ರಿಲೀಸ್ ಆದ ಈ ವೆಬ್ ಸೀರೀಸ್ನಿಂದ ತುಂಬಾ ಜನಕ್ಕೆ ಹೀರಾಮಂಡಿಯ ಬಗ್ಗೆ ಗೊತ್ತೇ ಇರುತ್ತೆ. ಬಟ್ ಅಸಲು ಈ ಹೀರಾಮಂಡಿ ಅಂದರೆ ಏನು ಅಂತ ಕರೆಕ್ಟಾಗಿ ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ. ಪ್ರೆಸೆಂಟ್ ಡೇಸಲ್ಲಿ ಹೀರಾಮಂಡಿ ಹಗಲತ್ತಲ್ಲಿ ಮಾರ್ಕೆಟ್ ಏರಿಯಾ ಥರ ಕಾಣಿಸಿದ್ರು ರಾತ್ರಿ ಆಗುತ್ತಲೇ ರೆಡ್ ಲೈಟ್ ಏರಿಯಾಗಿ ಬದಲಾಗಿ ಹೋಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಈ ಸ್ಥಳ ವೇಶ್ಯಾವಾಟಿಕೆಗೆ ಜಗತ್ ಪ್ರಸಿದ್ಧವಾದಂಥ ಸ್ಥಳ ಅಂತಲೇ ಗೊತ್ತು. ಆದರೆ ಇದರ ಹಿಂದಿನ ಹಿಸ್ಟ್ರಿ ಬೇರೆಯೇ ಇದೆ. ಇನ್ನು ಬಾಲಿವುಡ್ ಡೈರೆಕ್ಟರ್ ಸಂಜಯ್ ಲೀಲಾ ಬನ್ಸಾಲಿ ವಿಷಯಕ್ಕೆ ಬರೋದಾದರೆ ಅವರು ವೇಶ್ಯಾವಾಟಿಕೆಯ ಅಡ್ಡೆಗಳನ್ನು ತುಂಬ ರಿಚ್ಚಾಗಿ ತೋರಿಸ್ತಾರೆ. ದೇವದಾಸ್, ಗಂಗೂಬಾಯಿ ಕಾತಿಯವಾಡಿ ಮತ್ತು ಪ್ರೆಸೆಂಟ್ ಹೀರಾಮಂಡಿಯನ್ನು ಮತ್ತು ಅದರೊಳಗಿನ ಮಹಿಳೆಯರನ್ನು ಮಹಾರಾಣಿಯರಾಗಿ ತೋರಿಸಿದ್ದಾರೆ. ನಿಜ ಏನು ಅಂದರೆ ಜಗತ್ತು ತುಂಬ ಹೀನವಾಗಿರುತ್ತೆ ಅನ್ನೋದು ವಾಸ್ತವ. ಹೇಳಬೇಕಂದ್ರೆ ಇಲ್ಲಿ ವ್ಯಭಿಚಾರವನ್ನ ನಡೆಸೋದು ತವೈಫ್ಗಳು. ಆದ್ರೆ ಇಲ್ಲಿ ಕಥೆ ಇರೋದು ರಾಯಲ್ ಫ್ಯಾಮಿಲಿಗೆ ಸಮಾನವಾಗಿ ಬದುಕ್ತಾ ಇದ್ದಂತಹ ಈ ತವೈಫ್ಗಳು ಬರ್ತಾ ಬರ್ತಾ ವೇಶ್ಯಾವಾಟಿಕೆಯ ಕೋಪಕ್ಕೆ ಏಕೆ ಬಿದ್ರು ಅನ್ನೋದ್ರಲ್ಲಿ, ಹಾಗೇನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅನ್ನೋದ್ರಲ್ಲಿ. ಸೊ ಹಾಗಾಗಿ ಈ ತವೈಫ್ಗಳೆಂದ್ರೆ ಯಾರು, ಈ ಹೀರಾಮಂಡಿಯ ಹಿಸ್ಟ್ರಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂಡ್ ಅದಕ್ಕೂ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡಿ. ಹಮಾರಿ ಮೆಹಫಿಲ್ ಮೇ ಆವಾಜ್ ಕೆ ಕದರ್ದಾನ್ ಆತೆ ಹೈ ಆವಾಜ್ ಕೆ ದುಕಾನ್ದಾರ್ ನಹೀ ಹಮ್ ತವಾಯಿಫ್ ಹೈ ರಾನಿಯಾ ಹೈ ಲಾಹೋರ್ ಕಿ. ದ ರಿಯಲ್ ಹಿಸ್ಟ್ರಿ ಆಫ್ ಹೀರಾಮಂಡಿ ಪ್ರೆಸೆಂಟ್ ಈ ಪ್ಲೇಸ್ ಪಾಕಿಸ್ತಾನದ ಲಾಹೋರ್ ಪಟ್ಟಣದಲ್ಲಿದೆ. ಅಂಡ್ ಅದು ವರ್ಲ್ಡ್ ಸಿಟಿ ಲಾಹೋರ್ನ ಒಂದು ಭಾಗ. ಇನ್ನು ಇವರ ಹಿಸ್ಟ್ರಿ ಶುರುವಾಗೋದು 16ನೇ ಶತಮಾನದಲ್ಲಿ. ಮೊಘಲ್ ರಾಜರು ಹಿಂದೂಸ್ತಾನದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾ ಇದ್ದಂಥ ಕಾಲ. 1584ರಿಂದ 1594ವರೆಗೂ ಅಕ್ಬರ್ ಲಾಹೋರನ್ನು ರಾಜಧಾನಿಯನ್ನು ಮಾಡಿಕೊಂಡು ಪರಿಪಾಲಿಸ್ತಿದ್ದ. ಆದರೆ ಅದಕ್ಕಿಂತಲೂ ತುಂಬ ಹಿಂದೆ ಗಿಯಾಸುದ್ದೀನ್ ಬಾಲ್ಬನ್ ಲಾಹೋರಲ್ಲಿ ಒಂದು ಕೋಟೆಯನ್ನು ಕಟ್ತಾನೆ. ಜೊತೆಗೆ ಆ ಕೋಟೆಯ ಸುತ್ತಲಿದ್ದಂಥ ಮನೆಗಳನ್ನು ಕವರ್ ಮಾಡ್ತಾ ಆ ಸಿಟಿ ಪೂರಾ ಒಳಗೊಳ್ಳುವಂತೆ ಹೊರಗಡೆಯಿಂದ ಒಂದು ದೊಡ್ಡದಾದಂಥ ಗೋಡೆಯನ್ನು ಕಟ್ಟಿಸ್ತಾನೆ. ಆನಂತರ ಅಕ್ಬರ್ ಅದನ್ನು ಇನ್ನಷ್ಟು ಮಜಬೂತ್ ಮಾಡ್ತಾನೆ. ಆ್ಯಂಡ್ ಅದನ್ನೇ ಈಗ ವರ್ಲ್ಡ್ ಸಿಟಿ ಆಫ್ ಲಾಹೋರ್ ಅಂತಾರೆ. ಇನ್ನು ಲಾಹೋರನ್ನು ಪರಿಪಾಲಿಸ್ತಾ ಇದ್ದಂಥ ಮೊಘಲರು ತಮ್ಮ ರಕ್ಷಣೆಗಾಗಿ ಈ ಕೋಟೆಯನ್ನು ಬಳಸ್ತಾ ಇದ್ರು. ಹಾಗೆಯೇ ಇದರ ಸೌತ್ ಸೈಡ್ ಇರುವಂಥ ಪ್ಲೇಸನ್ನು ರಾಯಲ್ ಸರ್ವೆಂಟ್ಸ್ಗಂತ ಕೊಟ್ಟಿದ್ರು. ಆ್ಯಂಡ್ ಇದು ಪೋರ್ಟ್ಗೆ ಹತ್ತಿರವೇ ಇದ್ದಿದ್ದರಿಂದ ಇದನ್ನು ಶಾಹಿ ಮಹಲ್ ಅಂತ ಕರಿತಾ ಇದ್ರು. ಇನ್ನು ಅದೇ ಟೈಮಲ್ಲಿ ಮೊಘಲರು ಸಂಗೀತಗಾರರನ್ನು, ಕಲಾವಿದರನ್ನು ಮತ್ತು ಡ್ಯಾನ್ಸರ್ಗಳನ್ನು ಕರೆಸಿಕೊಳ್ತಾ ಇದ್ರು. ಸೊ ಇಲ್ಲಿ ಹಾಡುಗಳನ್ನು ಆಡ್ತಾ ನೃತ್ಯ ಮಾಡ್ತಾ ಇದ್ದವರನ್ನ ತವೈಫ್ ಅಂತ ಇದ್ರು. ಹೇಳಬೇಕಂದ್ರೆ ಇದು ದೋಬ್ ರೀಜನ್ನಲ್ಲಿ ಮೊದಲು ಶುರುವಾಯಿತು. ಆನಂತರ ಮೊಘಲ್ ಸಾಮ್ರಾಜ್ಯದ ಪೂರ ಹರಡ್ಕೊಂಡಿತ್ತು. ಆ್ಯಂಡ್ ಮುಖ್ಯವಾಗಿ ಅಕ್ಬರ್ನ ಕಾಲದಲ್ಲಿ ತುಂಬ ಬೆಳೀತು. ಅದಕ್ಕೆ ಕಾರಣ ಅಕ್ಬರ್ನಿಗೆ ಒಬ್ಬ ಪೋರ್ಚುಗೀಸ್ ಹುಡುಗಿಯ ನೃತ್ಯ ತುಂಬ ಇಷ್ಟವಾಗ್ತಾ ಇತ್ತಂತೆ. ಆ್ಯಂಡ್ ಅದವನಿಗೆ ಎಷ್ಟು ಇಷ್ಟ ಅಂದರೆ ತುಂಬ ಪ್ರೀತಿಯಿಂದ ಆತ ಆಕೆಗೆ ದಿಲ್ರುಬಾ ಅನ್ನುವಂಥ ಹೆಸರನ್ನ ಇಟ್ಟಿದ್ದ. ಆದರೆ ಮೊಘಲ್ ಪೀರಿಯಡ್ಸ್ನಲ್ಲಿ ಇದ್ದಂತಹ ಈ ತವೈಫ್ ಕಲ್ಚರ್ ಬರ್ತಾ ಬರ್ತಾ ಅದು ಹಿಂದೂಸ್ತಾನದ ನಾಟ್ಯದ ಪಟ್ಟುಗಳನ್ನು ಸೇರಿಸ್ಕೊಳ್ತು. ಇನ್ನು ಈ ತವೈಫ್ಗಳು ನುರಿತ ನೃತ್ಯಗಾರರಾಗೋದಕ್ಕೆ ಟ್ರೈನಿಂಗನ್ನು ತೆಗೆದುಕೊಳ್ತಾ ಇದ್ರು. ಈ ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮುಜ್ರಾ, ಕಥಕ್, ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ನಂತಹ ಕಲೆಗಳನ್ನು ಹೇಳ್ಕೊಡ್ತಾ ಇದ್ರು. ಜೊತೆಗೆ ಸ್ಟೋರೀಸನ್ನು ಬರೆಯೋದು, ಅದನ್ನು ರಾಜರ ಮುಂದೆ ಪ್ರೆಸೆಂಟ್ ಮಾಡೋದು, ಜೊತೆಗೆ ಪೊಯಮ್ಸನ್ನು ಬರೆಯೋದು ಮತ್ತು ಅವುಗಳನ್ನು ರಾಜರ ಮುಂದೆ ತುಂಬ ಚೆನ್ನಾಗಿ ವಿವರಿಸ್ತಾ ಹೋಗೋದು, ಈ ಥರದ ಕಲೆಗಳೆಲ್ಲಕ್ಕೂ ಕೂಡ ಟ್ರೈನಿಂಗನ್ನು ಕೊಡ್ತಾ ಇದ್ರು. ಹೇಳಬೇಕಂದ್ರೆ ಆರ್ಟ್ಗೆ ಮತ್ತು ಎಂಟರ್ಟೈನ್ಮೆಂಟ್ಗೆ ಬೇಕಾದಂತಹ ಸುಮಾರು ವಿಷಯಗಳಲ್ಲಿ ಇವರಿಗೆ ಮೊದಲೇ ಟ್ರೈನಿಂಗನ್ನು ಕೊಡ್ತಾ ಇದ್ರು. ದಿನಪೂರ್ತಿ ಇವರು ಪ್ರಾಕ್ಟೀಸನ್ನು ಮಾಡ್ತಾ ಮಾಡ್ತಾನೆ ಪರಿಣಿತಿ ಗಳಿಸ್ತಾ ಇದ್ರು. ಆ್ಯಂಡ್ ಆನಂತರ ಮಿಸ್ಸಿ ಅನ್ನುವಂಥ ಒಂದು ಫಂಕ್ಷನ್ ಅನ್ನು ಮಾಡಿ ಇವರನ್ನು ತವೈಫ್ಗಳಾಗಿ ಘೋಷಣೆ ಮಾಡ್ತಾ ಇದ್ರು. ಸೊ ಹೀಗೆ ಡ್ಯಾನ್ಸಿಂಗ್ ಮತ್ತು ಸಿಂಗಿಂಗ್ನಲ್ಲಿ ತುಂಬ ಪ್ರಾವೀಣ್ಯವನ್ನು ಪಡೆದ ನಂತರ ಆಕೆಯನ್ನು ತವೈಫ್ ಅಂತ ಕರೀತಾ ಇದ್ರು. ಆ್ಯಂಡ್ ಆಗಿನಿಂದಲೇ ಆಕೆ ರಾಯಲ್ಸ್ ಮತ್ತು ರಾಯಲ್ ಅಫಿಷಿಯಲ್ಗಳ ಮುಂದೆ ಸಂಗೀತ ನೃತ್ಯಗಳನ್ನು ಮಾಡಬೇಕಾಗಿತ್ತು. ಜೊತೆಗೆ ಯುವರಾಜರನ್ನು ಕೂಡ ತಮೀಜ್ ಮತ್ತು ತೆಹಬೀಜ್ ಅನ್ನ ಕಲಿಯೋದಕ್ಕೆ ಇವರ ಹತ್ರಕ್ಕೆ ಕಳಿಸಲಾಗ್ತಾ ಇತ್ತು. ಅಂದ್ರೆ ಗುಡ್ ಮ್ಯೂಸಿಕ್ ಮತ್ತು ಲಿಟ್ರೇಚರ್ ಅನ್ನ ಐಡೆಂಟಿಫೈ ಮಾಡೋದಕ್ಕಾಗಿ. ಹಾಗೇನೆ ಯುವರಾಜರು ಇವರ ಹತ್ರ ಮ್ಯಾನರ್ಸ್ ಅನ್ನು ಕೂಡ ಕಲಿತಾ ಇದ್ರು. ಒಬ್ಬ ರಾಜ ಹೇಗೆ ಮಾತಾಡಬೇಕು, ಆತನ ಬಿಹೇವಿಯರ್ ಹೇಗಿರ್ಬೇಕು, ಅಸಲು ಆತ ತನ್ನ ನಡೆ ನುಡಿಗಳಲ್ಲಿ ಮತ್ತು ಜನರೊಂದಿಗೆ ಹೇಗಿರ್ಬೇಕು ಅನ್ನೋದೆಲ್ಲವನ್ನು ಕೂಡ ಇವರಿಂದ ಕಲಿತಾ ಇದ್ರು. ಅಂಡ್ ಈ ತವೈಫ್ಗಳು ಶ್ರೀಮಂತರ ಮನೆ ಮಕ್ಕಳಿಗೂ ಆರ್ಟ್ಸ್ ಅನ್ನ ಕಲಿಸ್ತಾ ಇದ್ರು. ಹಾಗೇನೆ ಇವರ ಹತ್ರ ಒಂದು ಸ್ಪೆಷಲ್ ಆದಂತ ಪರ್ಫಾರ್ಮೆನ್ಸ್ ಕೂಡ ಇರ್ತಾ ಇತ್ತು, ಮತ್ತು ಅದನ್ನ ಕೋಟ್ ಆಫ್ ತವೈಫ್ ಅಂತ ಕರಿತಾ ಇದ್ರು. ರಾಜಧಾನಿಯಲ್ಲಿರುವಂತಹ ರಾಜರು ಅಥವಾ ಶ್ರೀಮಂತರು ಮಾತ್ರ ಇದನ್ನ ನೋಡ್ತಾ ಇದ್ರು. ಇದರ ಭಾಗವಾಗಿ ಆ ತವೈಫ್ ತಾನು ಸ್ವಂತ ಬರೆದಂತ ಕವನವನ್ನ ಓದ್ತಾಳೆ, ಹಾಡ್ತಾಳೆ ಮತ್ತು ಅದಕ್ಕೆ ನೃತ್ಯವನ್ನು ಕೂಡ ಮಾಡ್ತಾಳೆ. ಅದು ಕೂಡ ಕೇವಲ ಒಬ್ಬರ ಮುಂದೇನೆ. ತವೈಫ್ಗಳು ಸಾಮಾನ್ಯವಾಗಿ ತಮ್ಮ ಬಡಗರ್ಗಳನ್ನು ಬಿಟ್ಟು ಹೊರಗೆ ಪ್ರದರ್ಶನಗಳನ್ನು ಕೊಡ್ತಾ ಇರಲಿಲ್ಲ. ಕೇವಲ ನಾವೊಬ್ಬನಿಗೆ ಮಕ್ಕಳು ಹುಟ್ಟಿದಾಗ ಅಥವಾ ಮದುವೆ ಸಂದರ್ಭಗಳಲ್ಲಿ ಅಥವಾ ರಾಜರ ಅರಮನೆಗಳಲ್ಲಿ ನಡೆಯುವಂತಹ ಫಂಕ್ಷನ್ಗಳಲ್ಲಿ ಮಾತ್ರ ಪರ್ಫಾರ್ಮ್ ಮಾಡ್ತಾ ಇದ್ರು. ಹಾಗಾಗಿ ತವೈಫ್ಗಳಿಗೆ ಇದರಿಂದ ಸಾಕಷ್ಟು ದುಡ್ಡು ಗೌರವ ಕೂಡ ಸಿಗ್ತಾ ಇತ್ತು. ಇಲ್ಲಿ ಮುಖ್ಯವಾದಂಥ ವಿಷಯ ಏನು ಅಂದರೆ ತವೈಫ್ಗಳು ರಾಜರು ಹೇಳಿದ್ರು ಅಂದರೆ ಯಾವಾಗಂದ್ರೆ ಆವಾಗ ಅವರ ಅರಮನೆಗೆ ಹೋಗಿ ಕುಣಿತಾ ಇರಲಿಲ್ಲ.
ಒಂದ್ ವೇಳೆ ರಾಜರವರನ್ನ ನೋಡ್ಬೇಕಂದ್ರೆ ರಾಜರೇ ತವೈಫ್ ಗಳು ಇರ್ತಾ ಇದ್ದಂತ ಬಂಗ್ಲೋಗಳಿಗೆ ಬರ್ತಾ ಇದ್ರು. ಹಾಗೇನೆ ತವೈಫ್ ಗಳ ಬಗ್ಗೆ ಒಂದು ಅಪವಾದ ಕೂಡ ಇದೆ. ಈ ತವೈಫ್ ಗಳು ತಮ್ಮ ಹತ್ರಕ್ಕೆ ಬರುವಂತಹ ಪ್ರತಿ ರಾಜರ ಜೊತೆ ಶ್ರೀಮಂತರ ಜೊತೆ ಮಲಗ್ತಾ ಇದ್ರು ಅಂತ. ಆದ್ರೆ ಅದು ಸುಳ್ಳು. ತವೈಫ್ಗಳ ಲೈಫಲ್ಲಿ ಸೆಕ್ಸ್ ಅನ್ನೋದು ಒಂದು ಇನ್ಸಿಡೆಂಟಲ್ ಆಗಿ ಮಾತ್ರವೇ ಇರುತ್ತೆ. ಈ ವಿಷಯದಲ್ಲಿ ತವೈಫ್ಗಳು ಒಬ್ಬ ರಾಜ ಅಥವಾ ಶ್ರೀಮಂತನನ್ನ ಆರಿಸಿಕೊಳ್ತಾರೆ. ಒಂದು ಸಾರಿ ಅವರೊಡನೆ ಮಲಗಿದ ಮೇಲೆ ಆಮೇಲೆ ಅವರಿಗೋಸ್ಕರನೇ ಬದುಕ್ತಾರೆ, ಮತ್ತು ಅವರಿಗಾಗಿಯೇ ನೃತ್ಯ ಸಂಗೀತ ಬಯಕೆ ಎಲ್ಲವೂ. ಇನ್ನೊಂದು ವಿಷಯ ಅಂದ್ರೆ ಈ ತವೈಫ್ಗಳು ಮದುವೆ ಆಗೋದಿಲ್ಲ, ಒಬ್ಬರೊಂದಿಗೆ ಸಂಬಂಧವನ್ನ ಇಟ್ಕೊಂಡ್ರೆ ಅವರಿಗಾಗಿ ಬದುಕ್ತಾ ಇರ್ತಾರೆ. ಒಂಥರ ರಾಯಲ್ ಫ್ಯಾಮಿಲಿಯ ಒಬ್ಬ ಮೆಂಬರ್ ತರ. ಇನ್ನು ಇಷ್ಟೊಂದು ರಾಯಲ್ ಆಗಿದ್ದಂತ ತವೈಫ್ಗಳು ವೇಶ್ಯಾವಾಟಿಕೆಗೆ ಹೇಗಿಳಿದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರವೇನು ಅಂತ ಈಗ ನೋಡೋಣ. 1750 ಸಮಯದಲ್ಲಿ ಅಹ್ಮದ್ ಶಾ ಅಬ್ದಾಲಿ ಮೊಘಲರ ಮೇಲೆ ದಾಳಿ ಮಾಡಿ ಲಾಹೋರ್ ಅನ್ನು ವಶಪಡಿಸಿಕೊಳ್ತಾನೆ. ಅಂಡ್ ಆಗಿನಿಂದಲೇ ಹೀರಾ ಮಂಡಿಯ ಡೌನ್ಫಾಲ್ ಶುರುವಾಗುತ್ತೆ. ಅಹ್ಮದ್ ಶಾ ಅಬ್ದಾಲಿಗೆ ತವೈಫ್ಗಳಂದ್ರೆ ಆಗ್ತಾ ಇರಲಿಲ್ಲ. ಹೀಗಾಗಿ ಇವರಿಗೆ ಬರ್ತಾ ಇದ್ದಂತ ಮನಿ ಸೋರ್ಸ್ ಎಲ್ಲವೂ ಕೂಡ ಆ ಕಾಲದಲ್ಲಿ ನಿಂತು ಹೋಯ್ತು. ಆಗ ಕೆಲವೊಂದಷ್ಟು ತವೈಫ್ಗಳು ವ್ಯಭಿಚಾರ ಕೇಳಿದ್ರು. ಆ ನಂತರ 1799 ಲಾಹೋರಲ್ಲಿ ಸಿಖ್ ಕಿಂಗ್ಡಮ್ ಶುರುವಾಗುತ್ತೆ. ಆಗ ತವೈಫ್ಗಳಿಗೆ ಮತ್ತೆ ಗೌರವ ಮರ್ಯಾದೆ ಸಿಗುತ್ತೆ. ಆ ನಂತರ 1843 ಆ ಪ್ರದೇಶದ ಮುಖ್ಯಸ್ಥನಾದಂತಹ ಹೀರಾ ಸಿಂಗ್ ಡೋಗ್ರಾ ಇಲ್ಲಿನ ಎಕಾನಮಿ ಬೀಳ್ತಾ ಇರೋದನ್ನ ಗಮನಿಸಿ ಅಲ್ಲೊಂದು ಮಾರ್ಕೆಟ್ ಅನ್ನ ನಿರ್ಮಾಣ ಮಾಡಿಸ್ತಾನೆ. ಅಂಡ್ ಅದರಿಂದಲೇ ಈ ಪ್ಲೇಸ್ಗೆ ಹೀರಾ ಸಿಂಗ್ ದಿ ಮಂಡಿ ಎನ್ನುವಂತಹ ಹೆಸರು ಬಂತು. ಆ ನಂತರ ಬರ್ತಾ ಬರ್ತಾ ಆ ಏರಿಯಾ ತುಂಬಾ ಫೇಮಸ್ ಆಯ್ತು, ಮತ್ತು ತವೈಫ್ಗಳು ಕೂಡ ಫೇಮಸ್ ಆದ್ರು. ಆದ್ರೆ ಈ ಬೆಳವಣಿಗೆ ಒಂದು ಸ್ವಲ್ಪ ಕಾಲ ಮಾತ್ರವೇ ಇತ್ತು. ಯಾಕಂದ್ರೆ ಯಾವಾಗ ಬ್ರಿಟಿಷರು ಸಿಖ್ಖರನ್ನ ಸೋಲಿಸಿ ಪಂಜಾಬಲ್ಲಿ ಅಧಿಕಾರಕ್ಕೆ ಬಂದರೋ ಆಗಿನಿಂದ ಹೀರಾಮಂಡಿಯ ತವೈಫ್ಗಳು ಡೌನ್ಫಾಲ್ ಕಾಣತೊಡಗಿದ್ರು. ಹಾಗೆಯೇ ಬರ್ತಾ ಬರ್ತಾ ಆ ಕಡೆ ಶ್ರೀಮಂತರು ಕೂಡ ಬರೋದು ನಿಂತು ಹೋಯ್ತು. ಇದರಿಂದಾಗಿ ಅವರಿಗೆ ಎರೆದು ಬರ್ತಾ ಇದ್ದಂಥ ದುಡ್ಡು ಕೂಡ ಕಡಿಮೆ ಆಗತೊಡಗ್ತು. ಆದರೆ ಕೆಲವರು ಆಗಲೂ ಕೂಡ ತವೈಫ್ಗಳಾಗೇ ಇದ್ರು. ಅಂಡ್ ಈ ಕಾಲಘಟ್ಟವನ್ನೇ ನಾವು ಸಂಜಯ್ ಲೀಲಾ ಬನ್ಸಾಲಿಯ ಹೀರಾಮಂಡಿ ವೆಬ್ ಸೀರೀಸ್ನಲ್ಲಿ ನೋಡ್ತೇವೆ. ಇನ್ನು ತವೈಫ್ಗಳು ಬ್ರಿಟಿಷರಿಗೆ ವಿರುದ್ಧವಾಗಿ ನಿಂತಿದ್ರು. ಅವರಲ್ಲಿ ಒಬ್ಬರು ಅಜೀಜ್ ಅನ್ಬಾಯ್. ಹೀರಾಮಂಡಿ ವೆಬ್ ಸೀರೀಸ್ನಲ್ಲಿ ಈ ಪಾತ್ರವನ್ನ ಅದಿತಿ ರಾವ್ ಹೈದ್ರಿ ಮಾಡಿದ್ದಾರೆ. ಬೇಸಿಕಲಿ ಅಜೀಜ್ ಅನ್ಬಾಯ್ಗೆ ಇಂಡಿಯನ್ ಸೈನಿಕರ ಮೇಲೆ ಸಾಫ್ಟ್ ಕಾರ್ನರ್ ಇತ್ತು. ಆದರೆ ಇವರ ಹತ್ರಕ್ಕೆ ಬರ್ತಾ ಇದ್ದಂಥ ಒಬ್ಬ ಬ್ರಿಟಿಷ್ ಆಫೀಸರ್ ಒಬ್ಬ ತವೈಫ್ ಹತ್ರ ನಾನು ನನ್ನ ಪವರ್ ಅನ್ನ ತೋರಿಸೋದಕ್ಕೆ ಕಾರಣನೇ ಇಲ್ಲದೆ ಒಬ್ಬ ಇಂಡಿಯನ್ ಸೈನಿಕನನ್ನ ಕೊಂದಾಕದೆ ಅಂತ ಕೊಚ್ಚಿಕೊಳ್ತಾ ಇದ್ದ. ಇದರಿಂದಾಗಿ ಅಜೀಜ್ ಅನ್ಬಾಯ್ ತುಂಬಾ ನೊಂದ್ಕೊಂತಾಳೆ. ಈ ಬ್ರಿಟಿಷ್ ಆಫೀಸರ್ ಕೈಯಲ್ಲಿ ಸತ್ತು ಹೋದಂತಹ ಆ ಅನಾಮಿಕ ಸೈನಿಕ ಯಾರು ಅಂತ ಆಕೆಗೆ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಅಜೀಜ್ ಅನ್ಬಾಯ್ ಬ್ರಿಟಿಷ್ ಆಫೀಸರ್ನ ಮೇಲೆ ಸೀಡಿ ತೀರಿಸ್ಕೋಬೇಕು ಅನ್ಕೊಂತಾಳೆ. ಅಂಡ್ ತನ್ನ ಲವರ್ನ ಜೊತೆ ಸೇರಿ ಆತನನ್ನ ಕೊಂದಾಕ್ತಾಳೆ ಕೂಡ. ಹಾಗೇನೆ ಬ್ರಿಟಿಷರು ಏನಾದರೂ ಮಾಡ್ತಾರೆ ಅಂತ ಗೊತ್ತಾದ್ರೆ ಅದನ್ನು ಮುಂಚೆನೇ ತಿಳ್ಕೊಂಡು ಸ್ವಾತಂತ್ರ್ಯ ಹೋರಾಟಗಾರರಿಗೆ ತಿಳಿಸ್ತಾ ಇದ್ರು. ಜೊತೆಗೆ ಸ್ವಾತಂತ್ರ್ಯ ಚಳವಳಿಗೆ ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಇದ್ರು. ಸೊ ಅದಾದ ನಂತರ 1857 ಬ್ರಿಟಿಷರ ಸೇನೆಯಲ್ಲಿ ಇದ್ದಂಥ ಇಂಡಿಯನ್ ಸೈನಿಕರು ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆಸ್ತಾರೆ. ಆದರೆ ಬ್ರಿಟಿಷರು ಅದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಇನ್ನು ಇದೆಲ್ಲವೂ ಕೂಡ ಆಗೋದಕ್ಕೆ ಇಂಡೈರೆಕ್ಟ್ ಆಗಿ ತವೈಫ್ಗಳು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡಂತಹ ಬ್ರಿಟಿಷ್ ಗೌರ್ಮೆಂಟ್ ತವೈಫ್ಗಳ ಏರಿಯಾಗಳನ್ನ ಟಾರ್ಗೆಟ್ ಮಾಡಿ ಅವರ ಹಣ ಒಡವೆಗಳೆಲ್ಲವನ್ನೂ ಕೂಡ ದೋಚಿಕೊಂಡು ಹೋಗ್ತಾರೆ. ಅಂಡ್ ಅಲ್ಲಿಂದ ತವೈಫ್ಗಳು ದಯನೀಯ ಸ್ಥಿತಿಗೆ ತಲುಪ್ತಾರೆ. ಸೊ ಫ್ರೆಂಡ್ಸ್, 1947 ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆದ ನಂತರ ಲಾಹೋರ್ನ ಹೀರಾಮಂಡಿ ಪಾಕಿಸ್ತಾನಕ್ಕೆ ಸೇರಿ ಹೋಯ್ತು. ಆದರೆ ಆಮೇಲೂ ಕೂಡ ಹೀರಾಮಂಡಿ ಪಾಪ್ಯುಲರ್ ಆಗೇ ಇತ್ತು. ಯಾಕಂದ್ರೆ ಪಾಕಿಸ್ತಾನ್ ಫಿಲಂ ಇಂಡಸ್ಟ್ರಿಗೆ ಒಬ್ಬ ಹೀರೋಯಿನ್ ಬೇಕಂದ್ರು ಸಿಂಗರ್ ಬೇಕಂದ್ರು ಸಿನಿಮಾ ಇಂಡಸ್ಟ್ರಿಯ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಹೀರಾಮಂಡಿಗೆ ಓಡೋಡಿ ಬರ್ತಾ ಇದ್ರು. ಯಾಕಂದ್ರೆ ಆ ಕಾಲದ ಸಿನಿಮಾಗಳಲ್ಲಿ ಮಹಿಳೆಯರು ಬಂದು ನಟಿಸುವಂತಹ ವಾತಾವರಣ ಇರಲಿಲ್ಲ. ಹಾಗಾಗಿ ಪಾಕಿಸ್ತಾನ್ ಫಿಲಂ ಇಂಡಸ್ಟ್ರಿ ತಮ್ಮ ಸಿನಿಮಾದ ಹೀರೋಯಿನ್ಗಳಿಗಾಗಿ ಮತ್ತು ಸಿಂಗರ್ಗಳಿಗಾಗಿ ಹೀರಾಮಂಡಿಯಲ್ಲಿ ಟೆಂಟ್ ಆಗ್ತಾ ಇತ್ತು. ಹಾಗೆಯೇ ತುಂಬಾ ಜನ ತವೈಫ್ಗಳು ತಮ್ಮ ಟ್ಯಾಲೆಂಟ್ ಅನ್ನ ನಂಬಿಕೊಂಡು ಬದುಕ್ತಾ ಹೋದ್ರು. ಅವರಲ್ಲಿ ಫಾತಿಮಾ ಬೇಗಂ 1892 1983 ಇವರು ಇಂಡಿಯಾದಲ್ಲೇ ಫಸ್ಟ್ ಆಕ್ಟಿಂಗ್ ಮಾಡಿದಂತಹ ಮಹಿಳೆಯಾಗಿದ್ರು. ಇನ್ನು ಬಾಲಿವುಡ್ನ ಫೇಮಸ್ ಹೀರೋಯಿನ್ ಆಗಿದ್ದಂತಹ ನರ್ಗೀಸ್ ದತ್ನ ಮದರ್ ಜದ್ದಾನ್ ಬಾಯ್ ಕೂಡ ಒಬ್ಬ ತವೈಫ್. ಜೊತೆಗೆ ಉಸ್ಮಾನ್ ಬಾಯ್ ಈಕೆ ಫೇಮಸ್ ಸಿಂಗರ್. ಜೊತೆಗೆ ಮುಖ್ತಾರ್ ಬೇಗಂ ಕ್ವೀನ್ ಆಫ್ ಮ್ಯೂಸಿಕ್ ಅಂತ ಹೆಸರು ಗಳಿಸಿದ್ರು. ಹಾಗೆಯೇ ಪಾಕಿಸ್ತಾನದ ಆಕ್ಟ್ರೆಸ್ ಆದಂತಹ ನರ್ಗೀಸ್ ಬೇಗಂ ತಮ್ಮ ಆಕ್ಟಿಂಗ್ ಸ್ಕಿಲ್ಲಿಂದ ಜನಮನವನ್ನ ಗೆದ್ದಿದ್ರು. ಆದರೆ ಆ ನಂತರ 1978 ಪಾಕಿಸ್ತಾನಕ್ಕೆ ಜಿಯಾ ಉಲ್ಲಕ್ ಅಧ್ಯಕ್ಷನಾದ ನಂತರ ಮತ್ತೆ ಇವರ ಲೈಫ್ ಟರ್ನ್ ತಗೊಳ್ಳುತ್ತೆ. ಯಾಕಂದ್ರೆ ಅಧ್ಯಕ್ಷ ಜಿಯಾ ಉಲ್ಲಕ್ ಕಟ್ಟರ್ ಮುಸಲ್ಮಾನ. ಹಾಗಾಗಿ ಆತನಿಗೆ ಕಲೆ ಸಂಗೀತಗಳೆಂದರೆ ಹರಾಮ್. ಹಾಗಾಗಿ ಆತನಿಗೆ ಹೀರಾಮಂಡಿ ಅಂದ್ರೆ ಅಥವಾ ಅಲ್ಲಿನ ಜನ ಅಂದ್ರೆ ಅಷ್ಟಕ್ಕಷ್ಟೇ. ಹೀಗಾಗಿ ಜಿಯಾ ಉಲ್ಲಕ್ ತವೈಫ್ಗಳಿಗೆ ಕೆಲಸವೇ ಇರದಂತೆ ಮಾಡಿಬಿಡ್ತಾನೆ. ಅಂಡ್ ಇದರಿಂದಾಗಿ ಹೀರಾಮಂಡಿಯ ಕ್ರೇಜ್ ಕಳೆದು ಹೋಗುತ್ತೆ. ಹಾಗಾಗಿನೇ ಅಗಲು ಹೊತ್ತಲ್ಲಿ ಮಾರ್ಕೆಟ್ ಆಗಿರುವಂತ ಈ ಏರಿಯಾ ರಾತ್ರಿಯಾಗುತ್ತಲೇ ವೇಶ್ಯಾವಾಟಿಕೆಯ ರಂಗೀನ್ ದುನಿಯಾಗಿ ಬದಲಾಗಿ ಹೋಗುತ್ತೆ. ಸೊ ಫೈನಲಿ ಹೀರಾಮಂಡಿಯ ತವೈಫ್ಗಳು ವ್ಯಭಿಚಾರ ಕೇಳಿದ್ದಾರೆ. ಸೊ ಇದು ಹೀರಾಮಂಡಿಯ ಹಿಸ್ಟ್ರಿ. ನಮಸ್ಕಾರ.